ಅವಿನ್ ಟಿವಿಗೆ ಸ್ವಾಗತ. ವಿಷಯ ನಿಮ್ಮದು, ಪ್ರಸಾರ ನಮ್ಮದು. ನಾನು ಸಿದ್ದಿಕ್ ಚಕಮಕ್ಕಿ. ನಮಸ್ಕಾರ. JDS ಘಟಕದ ತಾಲೂಕು ಘಟಕದ ಅಧ್ಯಕ್ಷರು ಲಕ್ಷ್ಮಣ್ ಗೌಡ್ರೆ. ನಾನು ಮೊಗಲ್ಮಕ್ಕಿ ಗಣೇಶ್, ಸ್ಥಾನಿಕ ಸಂಪಾದಕ, ಅವಿನ್ ಟಿವಿಯಿಂದ ಮಾತಾಡ್ತಿರೋದು. ಮೊನ್ನೆ ಫಲಿತಾಂಶದ ನಂತರ ಏನೋ JDS ಇಂದ ಬೇಜಾರಾಗಿ JDS ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾ ಇದ್ದೀನಿ ಅಂದ್ರಂತ. ಹೌದಾ ಸರ್? ಹೌದು ಸರ್. ಕಾರಣ ಇದು ನಮ್ಗೆ, ನಾವು ನಿಷ್ಠಾವಂತವಾಗಿ 8 ವರ್ಷದಿಂದ ನಾವು ತುಂಬಾ ವರ್ಷದಿಂದ ನಾವು ರಾಜಕೀಯ ಇದು ಮಾಡಿದ್ವಿ. ಆದ್ರೆ 8 ವರ್ಷದಿಂದ ಬಾರಿ ಎಲ್ಲಾ ಜನಗಳ ಸಮಾನತೆ ತಗೊಂಡು ಹೋಗಿ ಪಕ್ಷವನ್ನು ಕಟ್ಟಿಗೆ ಬರ್ತಾ ಇದ್ವು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಮೊನ್ನೆ ಆಗಿರತಕ್ಕಂತ 10 ತಾರೀಕು ಆಗಿರ್ತಕ್ಕಂಥ ಎಲೆಕ್ಷನ್ ಅಲ್ಲಿ ಇದ್ ನೋಡಿ ನಾನು ಭಾರಿ ಬೇಜಾರಾಯ್ತು. ಯಾಕಂದ್ರೆ ನಮ್ಮ ಲೀಡರ್ಗಳು ಇದ್ದು ನಮ್ಮ ಪಕ್ಷದಲ್ಲೇ ದ್ರೋಹ ಮಾಡ್ತಾರಂದ್ರೆ ಅವ್ರ ಜೊತೆ ನಾನು ಲೀಡರ್ಶಿಪ್ ಮಾಡಿಕೊಂಡು ನನಗೆ ಇರೋದು ಅದು ಖುಷಿಯಾಗಿಲ್ಲ. ಯಾಕಂದ್ರೆ ಹಿಂದೆ ಕೂಡ ಅದೇ ರೀತಿ ಆಯ್ತು. ನಮ್ಗೆ ಇಲ್ಲಿ ತನಕ ಕ್ಯಾಂಡಿಡೇಟ್ ಸರಿ ಇಲ್ಲ ಅಂತ ಒಂದು ನಾವು ಬೇಜಾರದಲ್ಲಿತ್ತು. ಆದ್ರೆ ರಾಜ್ಯ ಮಟ್ಟದವರು ಜಿಲ್ಲಾ ಮಟ್ಟದಲ್ಲಿ ಸರಿ ಕ್ಯಾಂಡಿಡೇಟ್ ಬದಲಿ ಮಾಡಿಕೊಟ್ರು. ಆದ್ರೆ ಈ ಸರಿ ಕೂಡ ನಮ್ಮದೇ ಒಳಗೊಳಗ್ ಮೋಸ ಮಾಡಿದ್ರೆ ಈ ಪಕ್ಷದಲ್ಲೇ ನಮಗೆ ಜವಾಬ್ದಾರಿ ಆಗಿ ಹುದ್ದೆ ತಗೊಳೋದು ಬಾರಿ ಬೇಜಾರು ಅಂತ ಕಂಡು ನನ್ನ ವೈಯಕ್ತಿಕವಾಗಿ ನಾನು ತಾಲೂಕು ಅಧ್ಯಕ್ಷನಿಗೆ ಅಧ್ಯಕ್ಷಕ್ಕೆ ರಾಜೀನಾಮೆ ಇದ್ದೀನಿ. JDS ಪಕ್ಷಕ್ಕೆ ರಾಜೀನಾಮೆ ಕೊಡ್ತೀರಾ? ಇಲ್ಲ ಇಲ್ಲ, ನಾನು ಸಾಮಾನ್ಯ ಕಾರ್ಯಕರ್ತನಾಗಿ ಪಕ್ಷದಲ್ಲೇ ಇರ್ತೀನಿ. ಈಗ ಕಾರ್ಯಕರ್ತರು ಹೇಳ್ತಾರೆ ಬ್ಲಾಕ್ ಅಧ್ಯಕ್ಷರೇ ನಮ್ ಜೊತೆ ಸರಿಯಾಗಿ ಸ್ಪಂದಿಸಲಿಲ್ಲ ಚುನಾವಣೆ ಸಂದರ್ಭದಲ್ಲಿ, ಹಾಗಾಗಿ ಬಹಳ ಬೇಜಾರಾಗಿದೆ ಅಂತ ಸಾರ್ವಜನಿಕರು ಅಥವಾ ನಿಮ್ಮ ಪಾರ್ಟಿಯ ಕಾರ್ಯಕರ್ತರು ಮಾತಾಡ್ತಾರೆ. ನಿಜನಾ ಲಕ್ಷ್ಮಣ್ ಗೌಡ್ರೆ? ನಮ್ಮ ನಮ್ಮ ಲೀಡರ್ಗಳು ನಮ್ಮನ್ನು ಯಾವುದೇ ಸಮಾನತೆ ಕರೀದಾನೆ, ಮೀಟಿಂಗ್ ಮಾಡ್ದಾನೆ, ಚರ್ಚೆ ಮಾಡ್ದಾನೆ, ಏಕವಾಗಿ ಒಂದು ತೀರ್ಮಾನ ತಗೊಂಡಿದ್ದಾರೆ. ಅದರಲ್ಲಿ ಬೇಜಾರಿಲ್ಲ. ನಾವು ಮಾಡ ನಮ್ಮಿಂದ ಮೇಲ್ಮಟ್ಟದ ಮುಖಂಡರುಗಳಿದ್ದಾರೆ, ಕ್ಷೇತ್ರಾಧ್ಯಕ್ಷರು, ಜಿಲ್ಲಾಧ್ಯಕ್ಷರು, ಆ ಕಮಿಟಿಯ ಸಭೆಯ ಮುಖಂಡರುಗಳಿದ್ದಾರೆ. ಆದ್ರೆ ಯಾವುದೇ ಅದು ಒಂದು ಕರೆದು ಚರ್ಚೆ ಮಾಡಿ ಮಾಡಬಹುದಿತ್ತು, ಒಂದು ಮೀಟಿಂಗ್ ಕೂಡ ಕರೀಲಿಲ್ಲ. ಅದು ಅದರಿಂದ ನಮ್ಗೆಲ್ಲ ತಪ್ಪಾಯ್ತು ಅನ್ನೋ ಅನಿಸ್ತದೆ. ಎಲ್ಲರನ್ನೂ ಒಂದು ಸಭೆಯಲ್ಲಿ ಕೂರ್ತು ಮಾತಾಡ್ಸಿದ್ರೆ ಅದಕ್ಕೆ ಒಳ್ಳೆ ರೀತಿ ಒಂದು ಉತ್ತರ ಸಿಗ್ತಿತ್ತು ಅನ್ನೋ ಅನಿಸ್ತದೆ. ಈಗ ನಾಯಕರು ನಾಯಕರು ಅಂದ್ರೆ ಯಾರು? ಸಾರಿ, ತಾಲೂಕಲ್ಲಿ ನಿಮ್ಮನ್ನೇ ನಾಯಕರು ಅಂತಾರೆ. ನಿಮ್ಮ ಯಾವ ನಾಯಕರುಗಳು ನಿಮ್ಗೆ ನೆಗ್ಲೆಕ್ಟ್ ಮಾಡಿದ್ರು? ಯಾರು ತಾಲೂಕ್ ಅಂದ್ರೆ 4 ಹೋಬಳಿ ಜವಾಬ್ದಾರಿ ಒಂದು ನಾನು ಕೊಟ್ಟಿರಕಂತ, ನಾನೊಬ್ಬ 4 ಹೋಬಳಿ ಬ್ಲಾಕ್ ಅಧ್ಯಕ್ಷ. ನಮ್ಮ ಕ್ಷೇತ್ರದಲ್ಲಿ 9 ಹೋಬಳಿ ಇದೆ. 9 ಹೋಬಳಿ ಇದ್ರೆ ಕ್ಷೇತ್ರಾಧ್ಯಕ್ಷರಿದ್ದಾರೆ, ಜಿಲ್ಲಾಧ್ಯಕ್ಷರಿದ್ದಾರೆ, ಕಾರ್ಯಾಧ್ಯಕ್ಷರುಗಳು ಕೆಲವೊಂದು, ಮತ್ತೆ 3 ಬ್ಲಾಕ್ ಅಧ್ಯಕ್ಷರಿದ್ದೀವಿ ಒಟ್ಟು. ಆಯ್ತಾ, ನಮ್ಮನ್ನ ಎಲ್ಲರನ್ನು ಒಟ್ಟಿಗೆ ಕೂಡಿಸಿ ನಮ್ಗೆ ಎಲ್ಲೂ ಒಂದು ಸಭೆ ಮಾಡ್ಲಿಲ್ಲ. ಆದ್ರೆ ಹಿಂದೆ ಕೂಡ ನೋಡಿ, ನಮ್ಮಲ್ಲಿ ಹೆಚ್ಚು ಕಡಿಮೆ ನಮ್ಗೆ JDS ಪಕ್ಷದಲ್ಲಿ ಒಂದು 35,000 ಓಟ್ ಇದೆ. ಆದ್ರೆ ಈ ಸರಿ ಇಷ್ಟು ಏನಾಗಿ ಭಾರಿ ಕಡಿಮೆ ಆಗಂತದ್ದು ಓಟ್ ಆಗಿದ್ ನೋಡಿದ್ರೆ ಭಾರಿ ತಪ್ಪಾಗಿದೆ. ನಮ್ಮವರು ಎಲ್ಲ ಒಂದು ಮುಖಂಡರುಗಳು ಕೆಲಸ ಮಾಡ್ಲಿಲ್ಲ, ಬೂತ್ ಮಟ್ಟಕ್ಕೆ ಕೊಟ್ಟದಂತದ್ದು ಅವರೇ ಇಟ್ಕೊಂಡಿದ್ದಾರೆ, ಹಳ್ಳಿಗೆ ಮುಟ್ಲಿಲ್ಲ. ಈ ತರ ಪಕ್ಷದಲ್ಲಿ ದ್ರೋಹ ಮಾಡೋಗಿಂತ ಇದರ ಜೊತೆ ಇರೋಗಿಂತ ಸಾಮಾನ್ಯ ಕಾರ್ಯಕರ್ತನಾಗಿ JDS ಅಭಿಮಾನಿಯಾಗಿ ಒಂದು ಓಟ್ ಹಾಕೊಂಡಿರೋದು ನನ್ನ ಖುಷಿ ಅಂತ ಕಾಣಿಸ್ತದೆ ಸರ್. ಈಗ ನಿಮ್ಗೆ ಕ್ಯಾಂಡಿಡೇಟ್ ಇರ್ಲಿಲ್ಲ, ಗೊಂದಲ ಇತ್ತು, ಓಕೆ, ಒಂದು ಗೆಲುವು ಇರ್ತಕ್ಕಂತ ಕ್ಯಾಂಡಿಡೇಟ್ ನ ನಿಮ್ ವರಿಷ್ಠರು ನಿಮ್ಗೆ ಕೊಟ್ರು. ಆದ್ರೆ ಇದರಲ್ಲಿ ನಿಜವಾಗಿಯೂ ಕಾರ್ಯಕರ್ತ ಕೆಲಸ ಮಾಡಿಲ್ವಾ? ಜನತಾದಳ ಲೀಡರ್ ಬಿಟ್ಬಿಡಿ, ಕಾರ್ಯಕರ್ತ ಕೆಲಸ ಮಾಡಿಲ್ವಾ? ಒಂದು ಸಮಯ ಲೀಡರ್ಗಳು ಜವಾಬ್ದಾರಿ ತಗೊಂಡ್ರೆ ಮಾತ್ರ ಹಳ್ಳಿ ಮಟ್ಟಕ್ಕೆ ಹೋಗೋದು, ಬೂತ್ ಮಟ್ಟಕ್ಕೆ ಹೋಗೋದು. ಬೂತ್ ಮಟ್ಟಕ್ಕೆ ನಾವು ಕಾರ್ಯಕರ್ತರಾಗಿ ನಾನು ಆಗಿ ಸೇರಿ ನನ್ನ ಬೇಕಾದ್ರೆ ಸೇರ್ಕೊಂತೀನಿ. ನಾವು ಕಾರ್ಯಕರ್ತರು ಎಷ್ಟು ಜವಾಬ್ದಾರಿ ತಗೊಂತೀವಿ ಅಷ್ಟು ಬೂತ್ ಮಟ್ಟದಲ್ಲಿ ಕೆಲಸ ಆಗ್ತದೆ. ಬೂತ್ ಮಟ್ಟಕ್ಕೆ ಸಂಪನ್ಮೂಲ ಬೇಕಾದ ರಾಜಕೀಯ ವ್ಯವಸ್ಥೆಗಳು ಮುಟ್ಲಿಲ್ಲ ಅಂದಾಗ ಅವಾಗ ಅವರು ಹಿಂದೆ ಮುಂದೆ ವೇಳೆ ಆಲೋಚನೆ ಮಾಡ್ತಾರೆ. ಹಾಗಾಗಿ ನಮಗೆ ಒಂದು ಸೋಲು ಕಾರಣ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಓಕೆ ಲಕ್ಷ್ಮಣ್ ನೋಡ್ರೆ, ನಮ್ ಜೊತೆ ಮಾತನಾಡಿದ್ದಕ್ಕೆ ಧನ್ಯವಾದಗಳು. Jobs are available. Come to work. Place Bengaluru. Wanted to for caretaker job in Bangalore. Food and accommodations are free. Contact WhatsApp number 973-156-8780. ಕೆಲಸ ಖಾಲಿ ಇದೆ, ಇಲ್ಲಿ ಕೇರ್ ಟೇಕರ್ ಕೆಲಸಕ್ಕೆ ಮಹಿಳೆಯರು ಹುಡುಗಿಯರು ಬೇಕಾಗಿದ್ದಾರೆ.
ಊಟ ವಸತಿ ಉಚಿತ. ಸಂಪರ್ಕಿಸಿ ವಾಟ್ಸ್ಆಪ್ ನಂಬರ್ಗೆ ವಾಟ್ಸ್ಆಪ್ ಮಾಡಿ 7315680